श्री राम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 19 आत्मज्ञान दृष्टिकरण संपुट 18 तुझिया उदरी घेतो अवतार अभयदाने निवविले अंतर पतित पावन चिदंबर प्रगट सृष्टिवर हो तसे ನಿನ್ನ ಉದರದಲ್ಲಿಯೇ ಅವತಾರ ತೆಗೆದುಕೊಳ್ಳುವೆನು ಅಭಯದಾನದಿಂದ ಅಂತರಂಗ ಶಾಂತಗೊಳಿಸುವೆನು ಪತಿತ ಪಾವನ ಚಿದಂಬರನು ಜಗತ್ತಿನಲ್ಲಿ ಪ್ರಗಟನಾಗುವನು ಜೋ ಬ್ರಹ್ಮಾದಿ ಹರಿಹರಾಚೇ ನಿಜಧಾಮ ಮಾಯಾಲಾಘವೀಶ್ವರ ಪೂರ್ಣ ಶುದ್ಧ ಬ್ರಹ್ಮಹೇ ನಿರ್ಗುಣ ತೋಚಿಧಾಲಾ ಸಗುಣ ಚಿದಂಬರ ಬ್ರಹ್ಮಾದಿ ಹರಿಹರನ ನಿಜಧಾಮನು ಮಾಯೆಯ ಕೌಶಲ್ಯದಿಂದ ಈಶ್ವರ ಪೂರ್ಣನು ಶುದ್ಧ ಬ್ರಹ್ಮನು ನಿರ್ಗುಣನು ಅವನೇ ಸಗುಣ ಚಿದಂಬರನಾದನು ಈಶ್ವರನು ನಿನ್ನ ಉದರದಲ್ಲಿ ಅವತಾರ ತೆಗೆದುಕೊಳ್ಳುತ್ತಾನೆ ಎಂದು ಹೇಳಿ ನನ್ನನ್ನು ಶಾಂತಗೊಳಿಸಿದರು. ಇಂಥ ಪತಿತ ಪಾವನ ಈ ಸೃಷ್ಟಿಯಲ್ಲಿ ಪ್ರಕಟನಾಗುವವನಿರುವನು ಹೀಗೂ ಹೇಳಿದರು. ಯಾವ ಚಿದಂಬರನು ಹರಿಹರ ಮೂಲವಾಗಿರುವನೋ ಯಾವನು ಮಾಯಾ ನಿರ್ಮಾತ ಆಗಿರುವನೋ ಅವನೇ ಪೂರ್ಣ ಈಶ್ವರನಾಗಿದ್ದು ಅದೇ ಶುದ್ಧ ನಿರ್ಗುಣ ಶುದ್ಧ ತತ್ವವಾಗಿದ್ದು ಅದೇ ಸಗುಣ ಸಾಕಾರ ಚಿದಂಬರನಾದನು. ಜೋ ಅನಂತ ಬ್ರಹ್ಮಾಂಡ ನಿರ್ಮಾಣ ಕರ್ತ ಮೂಲ ಮಾಯಾದೇವಿ ಸೇನಿಜ ಭರ್ತ ಯುಗಾಯುಗಿ ಅನಂತ ಅವತಾರ ಧರಿತ ನ ಐಕೇವಾರ್ತ ಜನ್ಮಾಚಿ ಅಖಂಡ ಬ್ರಹ್ಮಾಂಡ ನಿರ್ಮಾಣ ಕರ್ತ ಮೂಲ ಮಾಯಾದೇವಿಯ ನಿಜ ಭರ್ತ ಯುಗ ಯುಗಗಳಲ್ಲಿ ಅನಂತ ಅವತಾರ ಧರ್ತ ಅವನು ಕೇಳುವುದೇ ಇಲ್ಲ ಜನ್ಮದ ವಾರ್ತೆಯನ್ನು ತೋಚಿ ಕಲಿಯುಗಿ ಮೂರ್ತಿ ಮಂತ ಮಾತಾ ಲಕ್ಷ್ಮೀ ಪಿತಾ ಮಲ್ಹಾರ ದೀಕ್ಷಿತ ಬ್ರಾಹ್ಮಣ ಕುಳಿ ಜಗ ವಿಖ್ಯಾತ ಮಣವಿ ದೀಕ್ಷಿತ ಚಿದಂಬರ ಅವನೇ ಕಲಿಯುಗದಲ್ಲಿ ಮೂರ್ತಿ ಮಂತನಾಗಿ ಮಾತಾ ಲಕ್ಷ್ಮೀ ಪಿತಾ ಮಲ್ಹಾರ ದೀಕ್ಷಿತನಾಗಿ ಬ್ರಾಹ್ಮಣ ಕುಲದಲ್ಲಿ ಜಗ ವಿಖ್ಯಾತನಾಗಿ ಚಿದಂಬರ ದೀಕ್ಷಿತ ಎಂದೆನಿಸಿಕೊಳ್ಳುವರು ಅನಂತ ಬ್ರಹ್ಮಾಂಡಗಳ ನಿರ್ಮಾಣಕರ್ತ. ಅವನೇ ಮೂಲ ಮಾಯಾದೇವಿಯ ಭರಣಕರ್ತ ಆಗಿರುವವನೇ ಯುಗ ಯುಗಗಳಿಂದ ಅನಂತ ಅವತಾರ ಧಾರಣೆ ಮಾಡಿರುತ್ತಾನೆ. ಅವನು ಜನ್ಮದ ವಿಷಯವನ್ನೇ ಹೇಳುವುದಿಲ್ಲ. ಅವನೇ ಕಲಿಯುಗದಲ್ಲಿ ಮಾತಾ ಲಕ್ಷ್ಮೀ ಹಾಗೂ ಪಿತಾ ಮಲ್ಹಾರ ದೀಕ್ಷಿತ ಇವರ ಕುಲದಲ್ಲಿ ಬ್ರಾಹ್ಮಣರಾಗಿ ಅವತಾರ ತಾಳಿದರು. ತಮ್ಮನ್ನು ತಾವು ಚಿದಂಬರ ದೀಕ್ಷಿತ ಎಂದು ಕರೆಸಿಕೊಂಡು ಜಗತ್ ಪ್ರಸಿದ್ಧರಾದರು. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.